ಚಿಕ್ಕಮಗಳೂರು ತಾಲೂಕಿನ ಕೆಸುವಿನ ಮನೆ ಗ್ರಾಮದಲ್ಲಿ ಚಿರತೆ ಒಂದು ಬೇಲೆಯಲ್ಲಿ ಉರುಳಿಗೆ ಸಿಲುಕಿದೆ ಅಂತ ಹೇಳಿ ಕೆಲವು ಮಾಹಿತಿಯನ್ನು ನೀಡಿದ ಮೇರೆಗೆ ನಮ್ಮ ಸಿಬ್ಬಂದಿಗಳು, ವಲಯಣೆ ಅಧಿಕಾರಿ ಮತ್ತು ಎಲ್ಲ ಸಿಬ್ಬಂದಿಗಳು ಬೆಳಗ್ಗೆ ಬಂದು ನೋಡಲಾಗಿ ಅದು ಇಲ್ಲೊಂದು ಉರುಳಲ್ಲಿ ಸಿಕ್ಕಿತ್ತು. ತದನಂತರ ತಕ್ಷಣವೇ ನಾವು ಶಿವಮೊಗ್ಗ ವನ್ಯಜೀವಿ ತಜ್ಞರು ಏನಿದ್ದಾರೆ, ಡಾಕ್ಟರ್ ಏನಿದ್ದಾರೆ, ಅಲ್ಲಿಂದ ಅವ್ರನ್ನ ಕರೆಸಿ ಈಗ ಅರಿವಳಿಕೆ ಮದ್ದನ್ನು ನೀಡಿ ಅದನ್ನು ಸೇಫಾಗಿ ಫರ್ದರ್ ಟ್ರೀಟ್ಮೆಂಟ್ಗೆ ತೊಗೊಂಡೋಗಿದ್ದೀವಿ. ಯಾವುದೇ ರೀತಿಯ ಇಂಜುರೀಸ್ ಆಗಿಲ್ಲ, ಹಾಗಾಗಿ ಆರೋಗ್ಯವಾಗಿದೆ. ಮುಂದೆ ಅದನ್ನು ಫರ್ದರ್ ಟ್ರೀಟ್ಮೆಂಟ್ ಮಾಡಿ ಮುಂದೆ ಮೇಲಾಧಿಕಾರಿಗಳ ಆದೇಶದಂತೆ ಮುಂದಿನ ಎಲ್ಲಿ ಅದನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ ಕ್ರಮ ವಹಿಸಲಾಗುತ್ತೆ. ಸುಮಾರು 3 ವರ್ಷದ ಚಿರತೆ. ಇಲ್ಲಿ ಆನೆಗಳು ಹಿಂಡುಸ ಬಂದೋಗಿದ್ದಾವೆ. ಈ ಸುತ್ತಮುತ್ತ ಕಾಡಿರೋದ್ರಿಂದ ಯಾವ ಪ್ರಾಣಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಅರವಳಿಕೆ ಹೊಡೆಯುವಂಥ ಡಾಕ್ಟ್ರಿಗೆ ಸಹ ಇಲ್ಲ. ಇಲ್ಲಿ ಆ ಡಾಕ್ಟರ್ ಬೇಕಂದ್ರೆ ಶಿವಮೊಗ್ಗದಿಂದ ಬರಬೇಕು. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಹೆಚ್ಚು ಕಮ್ಮಿ 4 ಗಂಟೆ ಟೈಮ್ ಬೇಕು. 4 ಗಂಟೆ ಟೈಮಲ್ಲಿ ಅಷ್ಟೊತ್ತಿಗೆ ಅದು ಏನು ಹಿಂಸೆ ಕೊಟ್ಟಿರ್ತಾವೋ ಇಲ್ಲ ಅದಕ್ಕೆ ಹಿಂಸೆ ಆಗಿರುತ್ತೋ ಗೊತ್ತಿಲ್ಲ. ನೋಡಿ, ಈಗ ಸ್ವಲ್ಪ ಟೈಮ್ ಆಗಿದ್ರೆ ಅದು ಹುಳ್ಳು ಹೊಟ್ಟೆಗೆ ಬಿದ್ದಿದೆ, ಅದು ಬಿಟ್ಟು ಕುತ್ತಿಗೆಲ್ಲಾದ್ರೂ ಬಿದ್ದಿದೆ, ಸತ್ತೋಗಿರೋದು. ಆ ಪ್ರಾಣಿಗೂ ಪ್ರಾಣಹಾನಿ ಆಗಿರೋದು. ಬಟ್ ಇಲ್ಲಿ ನಮಗೆ ಚಿಕ್ಕಮಗಳೂರಿಗೆ ಒಂದು ಡಾಕ್ಟ್ರ್ ಬೇಕು ಸರ್. ಅದು ನೋಡಿ, ವ್ಯವಸ್ಥೆ ಹೆಂಗೆ ಹಾಳಾಗ್ತದೆ ಅಂದರೆ, ಈ ಇಂಥ 5 ಕಿಲೋಮೀಟ್ರ್ ವ್ಯಾಪ್ತಿಗೆ ಇವತ್ತು ಕಾಡು ಪ್ರಾಣಿಗಳು ಬಂದು ಅದು ಪ್ರಾಣಹಾನಿ ಮಾಡೋಂಥ ಪ್ರಾಣಿಗಳೆಲ್ಲ ಬಂದು ಇಲ್ಲಿ ಸೇರ್ಕೊಳ್ತವೆ ಅಂದಾಗ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ರೈತರು ಇವತ್ತು ಹೆಂಗೆ ಜೀವನ ಮಾಡೋದು ಅನ್ನೋದು ನಮ್ಮ ಜೀವನಕ್ಕೆ ಒಂದು ಭಾಳ ದೊಡ್ಡ ಪ್ರಶ್ನೆ ಆಗಿದೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.